ವಿಶ್ವಾಸಘಾತುಕತನಕ್ಕೆ ಮತ್ತೊಂದು ಹೆಸರೇ ಕಾಂಗ್ರೆಸ್. ಮೋದಿಯವರು ಪ್ರಚಾರದಲ್ಲಿ ಬಳಸಿರೋ ಪದ ಇದು. ಮೋದಿಯವರಿಗೆ ನೀವು ಅದ್ವಾನಿಯವ್ರು ಕೂಡ ಏನು ಮಾಡಿದಿರಿ, ಅದು ಯಾವ ಘಾತಕ? ಅದು ಅದ್ವಾನಿಯವರು ನಿಮ್ಮನ್ನು ರಕ್ಷಣೆ ಮಾಡಿದರು, ರಾಜಧರ್ಮ ಪಾಲನೆ ಮಾಡಿ ಅಂಥೇಳಿ ವಾಜಪೇಯಿಯವರು ನಿಮಗೆ ರಾಜೀನಾಮೆ ಕೂಡ ಕಳೆದರು. ಅದ್ವಾನಿಯವರು ನೀವು ರಾಷ್ಟ್ರಪತಿ ಮಾಡ್ಬೋದಾಗಿತ್ತಲ್ಲ, ಅದು ದುರ್ದಕ್ಷಿಣೆ ಕೊಡಬೇಕಾಗಿತ್ತಲ್ಲ ರಾಷ್ಟ್ರಪತಿ ಮಾಡಿ. ಹಿ ವಾಸ್ ಅ ಫೈನೆಸ್ಟ್ ಮಟೀರಿಯಲ್. ನಾವು ಕೂಡ ಅವ್ರನ್ನ ಗೌರವಿಸ್ತೀವಿ ಕಾಂಗ್ರೆಸ್ನಲ್ಲಿದ್ದರೂ ಕೂಡ. ಅಂದರೆ ನೀವು ಸಿಲೆಕ್ಟಿವ್ ಆಗಿ ನಿಜಲಿಂಗಪ್ಪನವ್ರದ್ದು ಹೇಳ್ತೀರಿ, ಅದ್ವಾನಿಯವ್ರಿಗೆ ನೀವು ನಮಸ್ಕಾರ ಮಾಡಿದ್ರೆ ನಮಸ್ಕಾರ ತಗೊಳ್ಳಿಲ್ಲಲ್ರಿ. ಅದು ವಿಶ್ವಾಸಘಾತಕ. ಅವ್ರು ಮಾಡಿದರೆ ನಾವು ಮಾಡಿದ್ದೀವಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದು. ನಾನು ಮಾಡ್ತಾ ಇಲ್ಲ, ಅವ್ರು ಅಂದಿದಾರೆ ಅಂತ ನೀವು ಕೇಳಿದಿರಿ. ನಾನು ಹೇಳಿದ್ದಾರೆ ಅವ್ರು ಹೇಳಿದಾರಲ್ಲ, ನೀವು ಅದನ್ನು ಕೇಳಿ ಅದನ್ನ ನೋಡ್ಕೊಳ್ಳಿ. ಆ ವಿಡಿಯೋ ತೆಗೆದು ನೋಡಬೇಡಿ, ಪಾಪ ಎಷ್ಟು ಅಪಮಾನ ಆಗಿರಬೇಕು ಅವ್ರಿಗೆ. ಓಕೆ, ಕೈಗಿಡಿದ ನಮಸ್ಕಾರ. ಯಾರು ಇವ್ರನ್ನ ಮುಖ್ಯಮಂತ್ರಿಯಾಗಿ ಉಳಿಸಿದ್ರು? ಅವ್ರು ಅವತ್ತೊಂದು ದಿವಸ ಅದ್ವಾನಿಯವ್ರನ್ನ ಮಾಡಿ ಅವ್ರು ರಾಜೀನಾಮೆ ಕೊಟ್ಟಿವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗ್ತಿರಲಿಲ್ಲ. ನಾನು ಆಗ್ತಿದ್ರ ಟುಡೇ ಮೋದಿ ಇಸ್ ಪ್ರೈಮ್ ಮಿನಿಸ್ಟರ್ ಬಿಕಾಸ್ ಆಫ್ ಅದ್ವಾನಿ. ಹ್ಯಾಡ್ ಯು ಟು ರಿಸೈನ್ ದೆನ್, ಅವ್ರ ಪೊಲಿಟಿಕಲ್ ಕರಿಯರ್ ಅಲ್ಲೇ ಮುಗಿದು ಹೋಗ್ತಿತ್ತು. ಇವತ್ತು ಪ್ರಧಾನಮಂತ್ರಿ ಆಗುವ ಪ್ರಶ್ನೆ ಬರ್ತಿರ್ಲಿಲ್ಲ. ಮತ್ತು ಅವ್ರಿಗೆ ನೀವು ಯಾವ ರೀತಿ ನಡೆಸ್ಕೊಂಡ್ರಿ? ಅವ್ರು ನಮಸ್ಕಾರ ರಾಷ್ಟ್ರಪತಿ ಮಾಡೋದಂತ ಬಿಟ್ಬಿಡಿ, ಎಲ್ಲರೂ ಅಪೇಕ್ಷೆ ಮಾಡಿದರು ಅದ್ವಾನಿ ಅವರು ರಾಷ್ಟ್ರಪತಿ ಮಾಡ್ತಾರೆ. ಅದು ಒಬ್ಬ ಒಳ್ಳೆ ರಾಷ್ಟ್ರಪತಿ ಆಗ್ತಾಯಿದ್ರು, ಹೈ ಡಿಗ್ನಿಫೈಡ್ ಪರ್ಸನ್. ವಿ ನಾವು ಭಾಳ ರೆಸ್ಪೆಕ್ಟ್ ಮಾಡ್ತೀವಿ. ಐ ಆಲ್ಸೋ ರೆಸ್ಪೆಕ್ಟ್ ಹಿಮ್ ಅಲಾಟ್.